ದೇವರು ಹೇಳುತ್ತಿದ್ದಾನೆ, ಸಾಕು, ನೀವೀಗ ವಿಶ್ರಾಂತಿ ಪಡೆಯಿರಿ. ಗುಡಿ ಗುಂಡಾರ ಮಸೀದಿ ಚರ್ಚ್ಗಳಿಗೆ ಬಹಳಷ್ಟು ಅಲೆದಿದ್ದೀರಿ, ಮನವಿಲ್ಲದೆ ನನ್ನನ್ನು ಬಹಳಷ್ಟು ಹುಡುಕಿದ್ದೀರಿ, ಸಾಕು, ನೀವೀಗ ವಿಶ್ರಾಂತಿ ಪಡೆಯಿರಿ. ಕಾಯಕ ಬಿಟ್ಟು ಸಾಮೂಹಿಕ ಭಜನೆ ಪ್ರಾರ್ಥನೆ ಏನೇನೋ ಜಾತ್ರೆ ಉತ್ಸವಗಳನ್ನ ಮಾಡಿದಿರಿ, ಸಾಕು, ನೀವೀಗ ವಿಶ್ರಾಂತಿ ಪಡೆಯಿರಿ. ಅನ್ನ ಆಹಾರವಿದ್ದರೂ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗಿದಿರಿ, ಅನ್ನ ಚೆಲ್ಲಿದಿರಿ, ಈಗ ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯಿರಿ. ಒಂದು ನಿಮಿಷವೂ ಸಮಯವಿಲ್ಲವೆಂದು ಒತ್ತಡದಲ್ಲಿ ಅಲೆಯುತ್ತಿದ್ದೀರಿ, ಅನ್ನ ನಿದ್ದೆ ಇಲ್ಲದೆ ಆಸ್ತಿ ಮಾಡಿದ್ದೀರಿ, ಸಾಕೀಗ ನೀವು ವಿಶ್ರಾಂತಿ ಪಡೆಯಿರಿ. ಅತಿ ಆಸೆಗೆ ಬೆನ್ನು ಬಿದ್ದು ಸಜೀವಗಳನ್ನ ಸುಟ್ಟು ಸುಟ್ಟು ನಿರ್ಜೀವಗಳನ್ನು ಗಳಿಸಿ ಗಳಿಸಿ ಇದ್ದಿದ್ದರಲ್ಲೇ ತೃಪ್ತಿ ಪಡದೆ ಅತೃಪ್ತರಾಗಿ ಅಂತರಂಗವ ಅಶುದ್ಧ ಮಾಡಿ ಬದುಕಿದ ನೀವೀಗ ವಿಶ್ರಾಂತಿ ಪಡೆಯಿರಿ. ಸ್ವಾರ್ಥದ ರಾಜಕಾರಣ, ಲಂಚದ ಉದ್ಯೋಗ, ವ್ಯಾಪಾರದ ಶಿಕ್ಷಣ, ಮಾರ್ಕ್ಸ್ ಒತ್ತಡದಲ್ಲಿ ಮಕ್ಕಳು ಹೆತ್ತವರು ಗುರುಗಳು, ನಿರುದ್ಯೋಗ ಉತ್ಪಾದಿಸುವ ವಿಶ್ವವಿದ್ಯಾಲಯಗಳು, ಸಾಕು, ನೀವೀಗ ವಿಶ್ರಾಂತಿ ಪಡೆಯಿರಿ. ಪರಿಸರದ ಮೇಲೆ ನಿರಂತರ ದಾಳಿ ಮಾಡಿ ವನ್ಯ ಜೀವಿಗಳನ್ನ ಕೊಂದಿರಿ, ಈಗ ನೀವು ಝೂನಲ್ಲಿ ಇದ್ದೀರಿ. ಪ್ರಾಣಿ ಪಕ್ಷಿಗಳನ್ನು ಮನೆಯಿಂದಲೇ ನೋಡುತ್ತಾ ವಿಶ್ರಾಂತಿ ಪಡೆಯಿರಿ. ಒಂದು ಬಸ್, ಟ್ರೈನ್, ಫ್ಲೈಟ್ ಮಿಸ್ ಆದ್ರೆ ಟೆನ್ಷನ್ ತಗೊಂಡಿರಿ, ಜೀವನ ಮುಗಿದೇ ಹೋಯ್ತು ಅಂದುಕೊಂಡಿರಿ, ಅವು ಎಲ್ಲವೂ ಅಲ್ಲೇ ನಿಂತಲ್ಲೇ ನಿಂತಿವೆ, ನೀವೀಗ ವಿಶ್ರಾಂತಿ ಪಡೆಯಿರಿ. ಟ್ರಾಫಿಕ್ ನಲ್ಲಿ ಹೆತ್ತವರು, ಪ್ಲೇ ಹೋಮ್ ನಲ್ಲಿ ಕಂದಮಗಳು, ವೃದ್ಧಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಅಜ್ಜ ಅಜ್ಜಿ, ನಿಮ್ಮ ಮುಖ ಒಬ್ಬರನ್ನೊಬ್ಬರು ನೋಡುತ್ತಾ ನೀವೀಗ ವಿಶ್ರಾಂತಿ ಪಡೆಯಿರಿ. ಶುಲಕ್ಷ ಕಾರಣಕ್ಕೆ ವಿಚೇದನ ಕೊಟ್ಟಿರಿ, ವರದಕ್ಷಿಣೆಗೆ ಹೆಣ್ಣನ್ನು ಸುಟ್ಟಿರಿ, ಭ್ರೂಣ ಹತ್ಯೆ ಮಾಡಿದಿರಿ, ಹೆಣ್ಣನ್ನು ದೇವರೆನ್ನುತ್ತಾ ಗುಡಿ ಹೊರಗೆ ಇಟ್ಟಿರಿ, ಸಾಕು, ನೀವೀಗ ವಿಶ್ರಾಂತಿ ಪಡೆಯಿರಿ. ಶ್ರೇಷ್ಠತೆಯ ಮದದಲ್ಲಿ ಜಾತಿ ಧರ್ಮದ ಗೋಡೆ ಕಟ್ಟುತ್ತಾ ಅಸಮಾನತೆಯಿಂದ ನಡೆದಿರಿ, ಅಧಿಕಾರದ ಅಹಂಕಾರದಲ್ಲಿ ಅನ್ನದಾತನ ಮರೆತಿರಿ, ಈಗ ಅನ್ನಕ್ಕಾಗಿ ಕೈ ಚಾಚುತ್ತಾ ವಿಶ್ರಾಂತಿ ಪಡೆಯಿರಿ. ಭವಿಷ್ಯ ಹೇಳುವವರ ಭವಿಷ್ಯ ಈಗ ನನ್ನ ಕೈಯಲ್ಲಿದೆ, ದೇವರು ಧರ್ಮದ ಹೆಸರಲ್ಲಿ ದುಡ್ಡು ಮಾಡಿದವರ ಪಟ್ಟಿ ನನ್ನಲ್ಲಿದೆ, ನನ್ನ ಪಟ್ಟಿ ಈಗ ಬಿಡುಗಡೆ ಮಾಡುತ್ತೇನೆ, ನೀವೀಗ ವಿಶ್ರಾಂತಿ ಪಡೆಯಿರಿ. ಎಲ್ಲ ಗೆದ್ದೆ ಎನ್ನುತ್ತಾ ಅಟ್ಟಹಾಸದಿ ಮೆರೆದ ನೀವು ಈಗ ನಿಮ್ಮ ಪ್ರಾಣ ಉಳಿದರೆ ಸಾಕು ಎನ್ನುತ್ತಾ ಅಲ್ಲೇ ನನ್ನನ್ನು ನೆನೆಯುತ್ತಾ ವಿಶ್ರಾಂತಿ ಪಡೆಯಿರಿ.